ಮಾಡ್ಕೊಳ್ಳೋದು. ಅದು ಟ್ರೈಲರ್ ಸ್ವಲ್ಪ ಎಮೋಷ್ನಲ್ ಆಗಿ ಇದೆ, ಏನೋ ಒಂದು ವಿಷಯ ಎಲ್ಲ ಕೊಟ್ಟಿದ್ದಾರೆ. ಅಂಡ್ ಮೊದಲನೇದಾಗಿ ನಮ್ಮ ಕಾರ್ತಿಕ್ ಅವರು ಈ ಟ್ರೈಲರ್ ಲಾಂಚ್ ಮಾಡ್ಕೊಳ್ಬೇಕು ಅಂತ ಕರೆದ್ರು. ನಮ್ಮ ಜರ್ನಿಯಲ್ಲಿ ತುಂಬ ದೊಡ್ಡ ಪಾಲ್ಗಳಿದೆ, ಇವೆಲ್ಲ ಕರೆದಾಗ ನಾವಿಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸರ್ ಇಲ್ಲಿ ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ಅಂಡ್ ಇಡೀ ಟೀಮ್ಗೆ ಒಳ್ಳೆದಾಗಲಿ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಇಡೀ ಸಿನಿಮಾದ ಕೆಲಸ ಎಲ್ಲ ಟೆಕ್ನಿಷಿಯನ್ಸ್ ಒಳ್ಳೆದಾಗಲಿ. ನಮ್ಮ ಪ್ರಶಾಂತ್ ಸರ್ ನನ್ನ ಜೊತೆ ಆ್ಯಕ್ಟ್ ಮಾಡಿದ್ದೆ, ತುಂಬ ಒಳ್ಳೆ ನಟರು, ಒಳ್ಳೆದಾಗಲಿ ಸರ್ ನಿಮಗೂ ಕೂಡ. ತುಂಬ ಚೆನ್ನಾಗಾಗಲಿ ಸಿನಿಮಾ, ಥಿಯೇಟರ್ಗೆ ಜನ ಬರ್ತಾ ಇದ್ದಾರೆ, ಬರ್ತಾ ಇಲ್ಲ ಅನ್ನೋದು ಒಂದು ಕಂಪ್ಲೇಂಟ್ ಇತ್ತು. ಭೀಮಾ ಸಿನಿಮಾ ಮುಖಾಂತರ ಇವತ್ತು ತುಂಬ ಚೆನ್ನಾಗಿ ಜನ ಫ್ಲೋ ಇದೆ. ಸೊ ಒಳ್ಳೆ ಥಿಯೇಟರ್ ರಿಲೀಸ್ ಮತ್ತೆ ರೆಕಾರ್ಡಿತ್ತು ಸರ್, ಅದಕ್ಕೆ ನಾನು ಕೂಡ ಖಂಡಿತ ನಿಮ್ಮೊಟ್ಟಿಗೆ ಸಿನಿಮಾ ನೋಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಖಂಡಿತ ನೋಡಿ, ಯಾವುದೇ ಕಾರಣಕ್ಕೂ ಬೋರಿಂಗ್ ಆಗಂತೂ ಇಲ್ಲ. ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ನಾವು ಹೇಳಲ್ಲ, ಬೋರಿಂಗ್ ಆಗಂತೂ ಇಲ್ಲ. ಸ್ವಲ್ಪ ಭಯ ಹುಟ್ಟಿಸುತ್ತೆ ಸಿನಿಮಾ 100%, ಯಾಕಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಂಗೆ ಇದೆ, ಎಡಿಟಿಂಗ್ ವರ್ಕ್ ಬಗ್ಗೆನೂ ಹಂಗೆ ಇದೆ, ಡಿ ಒ ಪಿ ವರ್ಕು ಹಂಗೆ ಇದೆ, ಆರ್ಟಿಸ್ಟ್ ವರ್ಕ್ ಅಂತೂ ನೀವು ನೋಡ್ತಿದ್ದೀರಾ. ತುಂಬಾ ಧನ್ಯವಾದಗಳು, ಯಾಕಂದ್ರೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ, ಸುಖದಿಂದ ಬಾಳಿಲ್ಲ. ಇವಾಗ ಕಷ್ಟಪಟ್ಟು ಮಾಡಿ ಇವತ್ತು ಉತ್ತೇಜನ ಕೊಟ್ಟು, ನಿಮ್ಮೆಲ್ಲ ಉತ್ತೇಜನ ಕೊಟ್ಟರೆ ನಾವು ಕನ್ನಡ ಸಿನಿಮಾನ ಗೆಲ್ಲಬೇಕು, ಕನ್ನಡ ನಾಡಿನಲ್ಲಿ ಕನ್ನಡ ಗೆಲ್ಲಬೇಕು. ಬೇರೆ ಭಾಷೆಗಳಲ್ಲಿ ನೀವು ಪ್ರೋತ್ಸಾಹ ಕೊಡ್ತೀರಾ, ಕನ್ನಡ ನಾಡಿ ಕನ್ನಡ ಗೆಲ್ಲದ್ರೆ ಯಾವ ಚಿತ್ರ ಗೆಲ್ತೀರಿ ನೀವು ಹೇಳಿ, ಎಲ್ಲರೂ ಹೇಳಿ ಹೇಳಿ, ನೀವೆಲ್ಲ ಹೇಳಿ. ಅದರಿಂದ ಕನ್ನಡ ಸಿನಿಮಾವನ್ನು ಕನ್ನಡಿಗರಲ್ಲಿ ಮಾತಾಡಿ ಇವೆಲ್ಲರೂ ಗೆಲ್ಲಿಸಿ ನಮ್ಮನ್ನು ಸಂತೋಷ ಪಡಬೇಕು ಅಂತ ಕೇಳ್ಕೊಳ್ತೇವೆ. 5 minutes ಅದು ಮಾಡಿದ್ರೆ ಲೈಕ್ ಹಾಫ್ ಅನ್ ಅವರ್ ಅಟ್ಲೀಸ್ಟ್ ಕಣ್ಣು ನಾವು ಇರ್ತಿತ್ತು, ನನಗೆ ಆ ತರ ಇರ್ತಿತ್ತು. ರಿಹರ್ಸಲ್ ಟೈಮ್ಸ್ ಅಲ್ಲೂ ಅಷ್ಟೇ ಕಣ್ಣು ನಾವು ಇರ್ತಿತ್ತು. ಆಮೇಲೆ ನಾನು ಬಂದು ಅದು ಮಾಡ್ತಾ ಮಾಡ್ತಾ ಶೂಟಿಂಗ್ ಟೈಮ್ಸಲ್ಲಿ ಆಮೇಲೆ ಹಂಗೆ ಪ್ರಾಕ್ಟೀಸ್ ಆಗೋಯ್ತು ನನಗೆ. ಅದು ಈಗ 5 minutes ಮಾಡಿದ ಕಣ್ಣು ಬಿಡ್ತಿತ್ತಲ್ಲ, ಈಗ ಕಣ್ಣು ನಾವು ಎತ್ತಿರ್ಲಿಲ್ಲ. ತುಂಬ ಈಸಿಯಾಗಿತ್ತು ಸರ್, ಈಸಿಯಾಗಿ ಹೇಳ್ಕೊಟ್ರು ನನಗೆ ಹೆಂಗ್ ಮಾಡೋದು ಅಂತ. ಆಮೇಲೆ ನನಗೆ ಪರ್ಸ್ನಲಿ ಸಾಂಗ್ಸ್ ಆಗಿರ್ಲಿ ಟೀಸರ್ ಆಗಿರ್ಲಿ ನಾನು ದಿನಕ್ಕೆ ಅಟ್ಲೀಸ್ಟ್ 2 ಸತಿ ಕೇಳ್ತೀನಿ ಸಾಂಗ್ನ, ನಿಜವಾಗ್ಲೂ ತುಂಬ ಇಷ್ಟ ಆಯ್ತು ನನಗೆ ಸಾಂಗು. ಸರ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ನಾವು ಕಷ್ಟಪಟ್ಟು ಮಾಡಿರೋ ಮೂವಿ ಇದು. ನಾನು ಹೇಳ್ತಾರ ಒಂದೆ, ಎಲ್ಲರೂ ಬಂದು ಮೂವಿನ ಥಿಯೇಟರ್ ಅಲ್ಲೇ ನೋಡ್ಬೇಕು. ಇದು ಆಗಸ್ಟ್ 24 ರಿಲೀಸ್ ಆಗ್ತದೆ. ನಾನು ಹಿಂಗೆ ರ್ಯಾಂಡಮ್ ಆಗಿ ಹೋಗಿ ಓಕೆ ಹೊಸಬ್ರು ಸಿನಿಮಾ ಮಾಡ್ತಿದ್ರೆ ಅಂತ ನಾನು ಹೋದೆ. ಬಟ್ ಹೋದ್ಮೇ ನನಗೆ ಅನ್ಸಿದ್ದೇನು ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿ ತುಂಬಾ ಕಷ್ಟಪಡ್ತಿದ್ದಾರೆ ಈ ಸಿನಿಮಾಗೋಸ್ಕರ. ನಾನು ನೋಡಿದ್ದೀನಿ 11 ಗಂಟೆ ಆಗಿರ್ಬೋದು, 12 ಗಂಟೆ ರಾತ್ರಿ ಆಗಿರ್ಬೋದು, ಯಾರಿಗೂ ಹುಮ್ಮಸ್ ಕಡಿಮೆ ಆಗಿಲ್ಲ. ಪ್ರತಿಯೊಬ್ರು ವರ್ಕ್ ಮಾಡಿರೋರಲ್ಲೂ ಇದ್ದಿದ್ ಒಂದೇ ಗುರಿ ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ. ಸೊ ಹೊಸಬ್ರ ಸಿನಿಮಾ ಏನ್ ಮಾಡಿರ್ತಾರೆ ಆ ತರ ಎಲ್ಲ ಇಟ್ಕೊಳ್ತಾರೆ, ದಯವಿಟ್ಟು ಒಂದ್ ಸಿನಿಮಾ ನೋಡಿ. ನಿರ್ದೇಶಕರು ಅವ್ರ ಕೆಲಸ ನಾವು ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ನಟರು ಅವ್ರ ಕೆಲಸ ಏನ್ ಮಾಡ್ಬೇಕು ಅದನ್ನ ಮಾಡಿದ್ದಾರೆ. ಇವಾಗ ಇರೋದು ಒಂದೇ, ಪ್ರೇಕ್ಷಕರು ಬಂದು ಸಿನಿಮಾ ನೋಡ್ಬೇಕು, ಥಿಯೇಟರ್ ಜನ ಕಡಿಮೆ ಆಗ್ತಿದ್ದಾರೆ, ಕನ್ನಡ ಇಂಡಸ್ಟ್ರಿ ಹಂಗೆ ಹಿಂಗೆ ತೇಲ್ತಾ ಇದೆ. ಸೊ ದಯವಿಟ್ಟು ಹೊಸಬ್ರ ಸಿನಿಮಾ ಅಥವಾ ಎಷ್ಟೋ ಕೋಟಿ ಸಿನಿಮಾ ಅದನ್ನೆಲ್ಲ ನೋಡ್ದಿರಾ, ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ, ನಮ್ ಎಲ್ಲರನ್ನೂ ಗೆಲ್ಸಿ, ನಮ್ಮೆಲ್ಲರ ಯಶಸ್ಸು ನಿಮ್ ಕೈಯಲ್ಲಿದೆ. ಸೊ ಆಗಸ್ಟ್ 23 ನಾವೆಲ್ಲರೂ ನಿಮಗೋಸ್ಕರ ಕಾಯ್ತಾ ಇರ್ತೀವಿ ಥಿಯೇಟರ್ ಅಲ್ಲಿ. ದಯವಿಟ್ಟು ಬಂದು ಸಿನಿಮಾನು ಗೆಲ್ಸಿ, ಸಿನಿಮಾ ಮುಖಾಂತರ ನಮ್ ಎಲ್ಲರ ಕನಸನ್ನು ನನಸ್ ಮಾಡಿ ಅಂತ ಕೇಳ್ಕೊತೀನಿ. ಅದು ಮಲ್ಟಿಪಲ್ ಶೇಡ್ಸ್ ಬರೋದ್ರಿಂದ ಲೈಟಿಂಗ್ಸ್ ಆಗಲಿ ಒಂದು ಸ್ವಲ್ಪ ನಾವು ಒಂದು ಪ್ರಾಪರ್ ಲಿಮಿಟೇಷನ್ಸ್ ಅಲ್ಲಿ ವರ್ಕ್ ಮಾಡಬೇಕಾಗಿತ್ತು. ಬಟ್ ಏನೇ ಒಂದು ಲಿಮಿಟೇಷನ್ಸ್ ಇದ್ರೂ ನಮ್ಮ ಟೆಕ್ನಿಕಲಿ ವರ್ಕ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ಅದರಿಂದ ಆ್ಯಕ್ಚುಲಿ ಸಿನಿಮಾದಲ್ಲಿ ನಮ್ಮ ಶೇಡ್ಸ್ನ ನೀವು ಹೆಂಗೆ ಫೀಲ್ ಮಾಡ್ಬೋದು ಅಂತ ನೀವು ಸಿನಿಮಾದಲ್ಲಿ ನೋಡ್ಬೋದು. ಆ ಕಲರ್ ಹೇಳುತ್ತೆ, ಅದು ಟೋನ್ ಹೇಳುತ್ತೆ, ಫೀಲ್ ಆ್ಯಂಡ್ ಎಮೋಷನ್ಸ್ ಹೇಗೆ ಕ್ಯಾರಿ ಆಗಿರುತ್ತೆ ಅಂತ. ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಹೇಳಿ, ಎಲ್ಲ ವಿಭಾಗದ ಜನರು ಮೆಚ್ಚುವ ಕೆಲಸ ಆಗಿದೆಯಾ ಅಥವಾ ಅದು ಪೂರ್ವಕವಾಗಿ ಕಟ್ಕೊಂಡು ಹೋಗಿದೆಯಾ ಅನ್ನೋದು ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ಅನ್ಸುತ್ತೆ. ಬಟ್ ಆ ಕುತೂಹಲ ಇದೆ ಇಷ್ಟು ಹೇಳೋದು. ಯಾಕಂದ್ರೆ ಮಾಧ್ಯಮದವ್ರು ಪಾಪ ನಿರಂತರವೂ ಕರ್ನಾಟಕಕ್ಕೆ ಕೆಲಸ ಮಾಡ್ತಾನೆ ಇದ್ದಾರೆ, ಕನ್ನಡದ ಸಿನಿಮಾಗಳಿಗೆ ಗೆಲ್ಲಿಸಬೇಕು ಅಂತ ನಿರಂತರವಾದ ಪ್ರಯತ್ನಗಳು ಇದ್ದಾವೆ. ಸೊ ನನಗೇನು ಅದು ಹತ್ತರದಿಂದ ಗೊತ್ತಿರೋದಾಗಿರೋದ್ರಿಂದ ಅವ್ರ ಕೆಲಸ ನಿರಂತರವಾಗಿ ನಡೀತಾನೆ ಇದೆ. ಪ್ರೇಕ್ಷಕರು ಮಹಾಭ ಅವರು ಥಿಯೇಟರ್ ಕಡೆ ಬರೋಂಥದ್ದು ಬಂದು ಆಗಬೇಕು. ಅದು ಯಾರ ಕೈನೂ ಇಲ್ಲ, ಅದು ಹುಡುಕ